ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ಈಗಿನ ಅತ್ಯಂತ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲೇ ಒಂಥರಹದ ಕೋಲಾಹಲವನ್ನು ಮೂಡಿಸಿದ್ದಂತಹ ಸಾಕಷ್ಟು ವಿವಾದವನ್ನು ಹುಟ್ಟುಹಾಕಿದ್ದಂತಹ ಒಬ್ಬ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರ ವರ್ಗಾವಣೆ ಕೆಲವು ದಿನಗಳಿಂದ ವಕೀಲರಾಗಿದ್ದಂಥ ಜಗದೀಶ್ ಮಹಾದೇವ್ ಅವರು ಪದೇ ಪದೇ ಆರೋಪಗಳನ್ನು ಮಾಡ್ತಾ ಬಂದಿದ್ದರು ಪದೇ ಪದೇ ಆರೋಪಗಳನ್ನು ಮಾಡ್ತಾ ಬಂದಿದ್ದರು ದಿನಕ್ಕೊಂದು ದಿನಕ್ಕೊಂದು ಲೈವನ್ನು ಮಾಡಿ ಆ ಮೂಲಕ ಸಾಕ್ಷಿಗಳನ್ನು ಕೊಡ್ತಾ ಬರ್ತಾ ಇದ್ದರು ಆ ಐ ಪಿ ಎಸ್ ಅಧಿಕಾರಿ ಮೇಲೆ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದರು ರವಿ ಡಿ ಚನ್ನಣ್ಣನವರವ್ರ ಮೇಲೆ ಸಿ ಐ ಡಿ ಎಸ್ ಪಿ ಆಗಿದ್ದಂತಹ ರವಿ ಡಿ ಚನ್ನಣ್ಣನವರವ್ರ ಮೇಲೆ ಆರೋಪಗಳ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು ಇದು ರಾಜ್ಯಾದ್ಯಂತ ಒಂಥರ ಸರ್ಕಾರಕ್ಕೆ ಕೂಡ ಮುಜುಗರ ತಂದಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೂ ಕೂಡ ಈ ವಿಚಾರ ಚರ್ಚೆ ಆಗ್ತಿತ್ತು ಆದರೆ ಈ ವಿಚಾರದ ಬಗ್ಗೆ ಸರ್ಕಾರ ಏನು ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲದ ಕಣ್ಣು ನೆಟ್ಟಿತ್ತು ಜನರ ಕುತೂಹಲದ ಕಣ್ಣು ಯಾಕೆಂದರೆ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಿದ್ದೊಂದೇ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಕ್ರಮ ತಗೋಬೇಕು ಇಲ್ಲಾಂದರೆ ಸಂಬಂಧಪಟ್ಟ ಅಧಿಕಾರಿ ಬಂದು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿತ್ತು ಇವತ್ತು ಸಹಜವಾಗಿ ಮಾಧ್ಯಮಗಳಲ್ಲಿ ಆ ಸುದ್ದಿಯನ್ನು ಹೊರಬಾರದಂತೆ ಏನು ನಿಷೇಧವನ್ನು ತಂದಿದ್ದರೂ ಕೂಡ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರ ಇವತ್ತು ತೆಗೆದುಕೊಂಡಿರುವಂಥ ನಿರ್ಧಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಂತ ಕೇವಲ ಒಬ್ರೆಬ್ಬರ ಐ ಪಿ ಎಸ್ ಅಧಿಕಾರಿಯಲ್ಲ ರವಿ ಡಿ ಚನ್ನಣ್ಣನವರು ಮಾತ್ರ ಅಲ್ಲ ಒಂಬತ್ತು ಐ ಪಿ ಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದೆ ಇಲ್ಲಿ ಬೇರೆ ಎಂಟು ಅಧಿಕಾರಿಗಳು ಅವರ ವರ್ಗಾವಣೆ ಬಗ್ಗೆ ಯಾರಿಗೂ ಯಾವ ಕುತೂಹಲ ಕೂಡ ಇಲ್ಲ ಸಹಜವಾಗಿ ವರ್ಗಾವಣೆ ನಡೆಯುವಂಥದ್ದು ಪ್ರಕ್ರಿಯೆ ನಿರಂತರವಾಗಿ ಸರ್ಕಾರದ ಏನು ಅಧಿಕಾರಿಗಳ ಮಟ್ಟದಲ್ಲಿ ಏನು ಮುಖ್ಯ ಕಾರ್ಯದರ್ಶಿಗಳೇನಿರ್ತಾರೆ ರವಿಕುಮಾರ್ ಇದ್ದಾರೆ ಸೊ ಆ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಈ ಈ ಒಂದು ವರ್ಗಾವಣೆ ನಡೆಯುತ್ತೆ ಅದು ಸಹಜ ಪ್ರಕ್ರಿಯೆ ಆದರೆ ಈ ಸಂದರ್ಭದಲ್ಲಾಗಿರುವಂಥದ್ದು ರವಿ ಡಿ ಚನ್ನಣ್ಣನವರವರ ಮೇಲೆ ಏನು ಆರೋಪಗಳಿತ್ತು ಇವರು ಈ ಹಿಂದೆ ಭಾಳಷ್ಟು ಖ್ಯಾತಿಯನ್ನು ಗಳಿಸಿದ್ದಂತಹ ಐ ಪಿ ಎಸ್ ಆಫೀಸರ್ ಸೊ ಭಾಳಷ್ಟು ಹೊಸಪೇಟೆ ಆಗಲಿ ಹಾಸನ ಆಗಲಿ ಹಾಗೆ ಕೊನೆಯದಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಸ್ ಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು ಈ ಒಂದು ನಂತರದಲ್ಲಿ ಅವರು ಸಿ ಐ ಡಿ ಎಸ್ ಪಿ ಆಗಿ ನೇಮಕಾಗಿದ್ದರು ತಾವು ಹೋದಂಥ ಕ್ಷೇತ್ರಗಳಲ್ಲೆಲ್ಲ ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದರು ಕನ್ನಡದ ಸಿಂಗಮ್ ಅಂತ ಕರೆಸ್ಕೊಂಡಿದ್ರು ಸೊ ಹಾಗಾಗಿ ಅವರ ಬಗ್ಗೆ ಜನರಿಗೆ ಸಾಕಷ್ಟು ಒಲ ಅಭಿಮಾನ ಇತ್ತು ಈಗ ಅವರ ವರ್ಗಾವಣೆ ಆಗಿರೋದು ಜನರಿಗೆ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ತಾ ಇದೆಯಾ ಸರ್ಕಾರ ಯಾಕೆ ಇದನ್ನು ಈ ಈ ಒಂದು ಅಧಿಕಾರಿ ಮೇಲೆ ಏನು ಆರೋಪಗಳನ್ನು ಪರಿಗಣಿಸಿ ಇಷ್ಟೆಲ್ಲ ಒಂದು ಆರೋಪಗಳು ಕೇಳಿ ಇದ್ರು ಕೂಡ ಸರ್ಕಾರ ಅಂತ ಅಧಿಕಾರಿ ಮೇಲೆ ತನಿಖೆಗೆ ಒಂದು ಆದೇಶ ಕೊಡಬೇಕು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಲ್ಲಿ ಕಾಣಿಸ್ತಾ ಇತ್ತು ಜನರ ಒಂದು ಮಾತುಗಳಲ್ಲಿ ಕೇಳಿಸ್ತಾ ಇತ್ತು ಆದರೆ ಈಗ ಈ ಅಧಿಕಾರಿಯನ್ನು ವರ್ಗಾವಣೆ ಮಾಡಿರುವಂಥದ್ದು ಸರ್ಕಾರ ಈ ರೀತಿಯ ಒಂದು ಆರೋಪಗಳಿಂದ ಆಗ್ತಾಯಿರುವಂಥ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಕೆಲಸ ಅಂತಲೇ ಬಿಂಬಿತವಾಗ್ತಾ ಇದೆ ಹಾಗೆ ನೋಡಿದರೆ ಈ ಹಿಂದೆ ಕೂಡ ಈ ತರಹ ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಸಾಕಷ್ಟು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಕೆಲಸಗಳನ್ನು ಬಿಂಬಿಸಿಕೊಂಡಾಗ ಅಥವಾ ಮಾಧ್ಯಮಗಳು ಅವ್ರನ್ನ ತುಂಬ ಎತ್ತರದಲ್ಲಿ ಪ್ರಚಾರ ಕೊಟ್ಟು ನಿಲ್ಲಿಸಿದಾಗ ಒಂದಷ್ಟು ರಾಜಕಾರಣಿಗಳು ಪ್ರತಾಪ್ ಸಿಂಹ ಮುಖ್ಯವಾಗಿ ರಾ ಈ ಏನು ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ತಾವು ತಮ್ಮನ್ನೇ ತಾವು ತಮ್ಮ ಬೆನ್ ತಟ್ಕೊಳ್ಳೋದು ನಿಲ್ಲಿಸಬೇಕು ಕೆಲಸ ಮಾಡಬೇಕು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಅವರು ಸೆಲೆಬ್ರಿಟಿಗಳ ಥರ ಪೋಸ್ ಕೊಡಬಾರ್ದು ಅನ್ನೋದನ್ನು ಹೇಳಿದ್ರು ಜೊತೆಗೆ ಇದರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಕೂಡ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ರು ಒಂದಷ್ಟು ಜನ ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ತಾವು ಮಾಡುವ ಕೆಲಸವನ್ನು ಅತ್ಯಂತ ಹೆಚ್ಚಾಗಿ ತಮ್ಮ ಫ್ಯಾನ್ ಪೇಜ್ಗಳ ಮೂಲಕ ಬಿಂಬಿಸ್ಕೊಳ್ಳೋದು ಅವರ ಫ್ಯಾನ್ ಪೇಜ್ಗಳು ಅವರನ್ನು ಅವ್ರ ದೊಡ್ಡ ಸೆಲೆಬ್ರಿಟಿ ಅಂತ ಬಿಂಬಿಸುವಂಥದ್ದು ಅವ್ರ ಕೆಲಸದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದರ ಬದಲು ಅವರು ಕೆಲಸ ಮಾಡಲಿ ಸೊ ಕೆಲಸದ ಮೂಲಕ ಜನರಿಗೆ ಒಳ್ಳೆಯದನ್ನು ಮಾಡಲಿ ಬರೀ ಫ್ಯಾನ್ ಪೇಜ್ಗಳ ಮೂಲಕ ತಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಂಬಿಸ್ಕೊಳ್ಬಾರ್ದು ಅನ್ನುವ ಬಗ್ಗೆ ಒಂದಷ್ಟು ಸರ್ಕಾರಕ್ಕೆ ಇದರ ವಿರುದ್ಧ ಕ್ರಮ ತಗೊಳ್ಳಿ ಫ್ಯಾನ್ ಪೇಜ್ಗಳ ವಿರುದ್ಧ ಸುಖ ಸುಮ್ಮನೆ ಅವ್ರನ್ನ ಹೀರೋ ಥರ ಬಿಂಬಿಸ್ತಾರೆ ಅನ್ನೋದನ್ನು ಪ್ರತಾಪ್ ಸಿಂಹ ಸರ್ಕಾರಕ್ಕೇ ಆ ಥರದ್ದೊಂದು ಮನವಿಯನ್ನು ಕೊಟ್ಟಿದ್ದರು ಹೀಗೆ ನೋಡ್ತಾ ಹೋದರೆ ಒಂದಷ್ಟು ಐ ಪಿ ಎಸ್ ಅಧಿಕಾರಿಗಳು ಒಂದಷ್ಟು ಐ ಎ ಎಸ್ ಅಧಿಕಾರಿಗಳು ತುಂಬ ಜನಮಾನಸದಲ್ಲಿ ಹಸಿರಾಗಿದ್ದಾರೆ ಅವರ ಕೆಲಸಗಳನ್ನು ಮೆಚ್ಚಿಕೊಂಡಿದ್ದಾರೆ ಡಿ ಕೆ ರವಿಯವ್ರನ್ನ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಕೋಲಾರದಲ್ಲಿ ಮನ್ನಣೆ ಗಳಿಸಿದ್ರು ಅಂತ ಅನ್ನೋದನ್ನು ಸೊ ಹಾಗೆ ರವಿ ಡಿ ಚನ್ನಣ್ಣರವರು ಕೂಡ ಅಷ್ಟೇ ಜನಮಾನಸದಲ್ಲಿ ಹೆಸರಾಗಿದ್ದಂಥ ಅಧಿಕಾರಿ ಆದರೆ ಇತ್ತೀಚೆಗೆ ಅವ್ರ ವಿರುದ್ಧ ಕೇಳಿ ಬಂದಂಥ ಆರೋಪಗಳು ಜನರನ್ನು ಬೆಚ್ಚಿ ಬೀಳಿಸಿದ್ವು ಮೇಲಿಂದ ಮೇಲೆ ಅವರ ಮೇಲೆ ಆರೋಪಗಳು ಕೇಳಿಬಂದಿತ್ತು ಇವತ್ತು ಅವರ ವರ್ಗಾವಣೆ ಆಗಿದೆ ಸೊ ಅವರನ್ನು ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಒಂದು ವಿಭಾಗಕ್ಕೆ ಅವ್ರನ್ನ ವರ್ಗಾಯಿಸಿದ್ದಾರೆ ಸೊ ಹಾಗಾಗಿ ಇನ್ನಾದರೂ ಕೂಡ ತನಿಖೆ ಏನಾದರೂ ಆರಂಭವಾಗುತ್ತಾ ಇರೋ ಬಗ್ಗೆ ಅನ್ನುವಂಥ ಕುತೂಹಲಗಳಿದೆ ಈಗಾಗಲೇ ಜಗದೀಶ್ ಅವ್ರು ನಾನು ಇದಕ್ಕೆ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡ್ತೀನಿ ಅಂತ ಹೇಳಿದ್ದಾರೆ ಇನ್ನಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸ್ತಾಯಿದ್ದೀನಿ ದಾವೆಯನ್ನು ಹೂಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈ ಅಧಿಕಾರಿಯ ವಿರುದ್ಧ ಇನ್ನು ತನಿಖೆ ಏನಾದರೂ ಆರಂಭ ಆಗುತ್ತಾ ಅಥವಾ ಮುಂದಿನ ಸರ್ಕಾರದ ನಡೆ ಇಷ್ಟೇ ಆಗಿರುತ್ತಾ ಅವ್ರನ್ನ ಒಂದು ಥರದಲ್ಲಿ ಡಿಮೋಷನ್ ರೀತಿಯಲ್ಲಿ ಕಳಿಸಿರುವಂಥದ್ದು ಡಿಮೋಷನ್ ಅಲ್ಲದಿದ್ದರೂ ಕೂಡ ಡಿಮೋಷನ್ ರೀತಿಯಲ್ಲೇ ಕಳಿಸಿರುವಂಥದ್ದು ಬೇರೆ ಒಂದು ವರ್ಗ ವರ್ಗಾವಣೆ ಮಾಡಿರುವಂಥದ್ದು ಸೊ ಹಾಗಾಗಿ ಈ ಒಂದು ವಿಷಯ ಇವತ್ತು ಸಾಕಷ್ಟು ಕುತೂಹಲ ಕೆರಳಿಸಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ರವಿಡಿ ಚನ್ನಣ್ಣನವ್ರ ಮೇಲೆ ತನಿಖೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕರ್ನಾಟಕ ಟಿವಿ ಕೂಡ ಇದರ ಬಗ್ಗೆ ನಿರಂತರವಾಗಿ ಅಪ್ಡೇಟ್ಸ್ಗಳನ್ನ ನಿಮಗೆ ಕೊಡ್ತಾನೇ ಇರುತ್ತೆ ಸದಾ ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ